ನಮಸ್ಕಾರ. ನಮಸ್ಕಾರ. ಜೀವಮಾನದಲ್ಲಿ ನಮಸ್ಕಾರ ಕೊಟ್ಟವಳು ನಾನಲ್ಲ. ಏನೋ ಅಂತ ಕೊಟ್ಟೆ, ಬೇಕಾದ್ರೆ ತಕೊಳ್ಳಿ, ಬ್ಯಾಟ್ ಬಿಡಿ. ನಮಸ್ಕಾರ ಬೇಡ. ಮತ್ತೆ ನಾನು ಕುತ್ಕೊಂಡು ನೋಡೋದು ಅಲ್ಲಿಗೆ ಬರ್ಬೇಕಾ? ಬೇಡ, ಸ್ವಲ್ಪ ಅಲ್ಲೇ ಇರಿ. ನಿಮಗೆ ನನ್ನ ಪರಿಚಯ ಆಗಲಿಲ್ಲ. ಇಲ್ಲ, ಅದಕ್ಕಾಗಿ ನೀವು ನಮಸ್ಕಾರಕ್ಕೆ ತಿರಸ್ಕಾರ. ಸರಿ ನೋಡಿ, ನನ್ನೇ ಹಿಂದೆ ನೋಡಿ, ಮುಂದೆ ನೋಡಿ, ಸುತ್ತ ನೋಡಿ, ಸುತ್ತಮುತ್ತ ಹಿಂದೆ ಮುಂದೆ ಎಲ್ಲ ಒಂದೇ. ನಿಮಗೆ ಕಣ್ಣು ಸರಿ ಇಲ್ಲ ಅಷ್ಟೇ. ಮೊದಲಾಗಿದ್ರೆ ಹೌದು, ಹಿಂದೆ ಮುಂದೆ ಎಲ್ಲ ಒಂದೇ. ಈಗ ಹಾಗಲ್ಲ, ಹಿಂದೆ ಬೇರೆ ಬೇರೆ. ವಿಶೇಷ ಗೊತ್ತಾಗ್ಲಿಲ್ಲ, ನನ್ ಕಣ್ಣು ನೋಡಿ. ಉತ್ತವಾದಂತಹ ಉಗುರಿಯಿಂದ ಕೂಡಿಕೊಂಡವಳು ನಾನು ಶೂರ್ಪಣಕ. ಈ ಪಂಚವಟಿಯ ಪ್ರದೇಶಕ್ಕೆ ಬೇಟೆಯಾಡುವುದಕ್ಕಾಗಿ ಬಂದವಳು ನಾನು. ದಂಡಕಾರಣ್ಯದ ಅಧಿಕಾರಿಣಿ ನಾನು. ಎಂದಿನಂತೆ ಬೇಟೆಯಾಡುವುದಕ್ಕಾಗಿ ಬಂದ್ರೆ ಇವತ್ತಿಲ್ಲಿ ಒಂದೇ ಒಂದು ಪ್ರಾಣಿಗಳ ಹೆಜ್ಜೆ ಕಾಣಿಸುತ್ತೆ, ಕೆಲ ಮನುಷ್ಯರ ಹೆಜ್ಜೆ ಕಾಣಿಸುತ್ತೆ. ಮನುಷ್ಯರ ಹೆಜ್ಜೆಯನ್ನ ಕಂಡ ತಕ್ಷಣದಲ್ಲಿ ಬಾಯಿ ನೀರೂರುವುದಕ್ಕೆ ಪ್ರಾರಂಭಿಸಿತು. ಮನುಷ್ಯರ ಮಾಂಸವನ್ನ ತಿನ್ನಲು ತುಂಬಾ ದಿವಸವಾಯಿತು. ಇವತ್ತೊಂದು ಮನುಷ್ಯರ ಬೇಟೆಯಾಗಿ ಅವರನ್ನು ತಿಂದು ಸಂತೋಷ ಪಡಬೇಕು ಅಂತ ಬಂದೆ. ಮನುಷ್ಯರನ್ನ ತಿನ್ನುವುದು, ನೀವು ತಿಂದು ನೋಡಿ. ಮನುಷ್ಯರ ಮಂಡೆಯನ್ನ ಬೇಯಿಸಿ ತಿಂದರೆ ಒಳ್ಳೆ ರುಚಿ. ಆದರೆ ಮನುಷ್ಯರ ಹೆಜ್ಜೆಯ ಗುರುತನ್ನ ಹಿಡಿದುಕೊಂಡು ಹೀಗೆ ಬರ್ತಾ ಇದ್ದೇನೆ. ಈ ಹೆಜ್ಜೆಯಲ್ಲೊಂದು ವಿಶೇಷವನ್ನ ಕಾಣ್ತಾ ಇದ್ದೇನಲ್ಲ, ಅದೋ ನೋಡಿ. ಇನ್ನೊಂದು ಹೆಜ್ಜೆಯಲ್ಲಿ ಶಂಖ, ಚಕ್ರ, ಗದೆ, ಪದ್ಮ. ಎಷ್ಟು ಚಂದ ಇದೆ ಈ ಹೆಜ್ಜೆ. ಈ ಹೆಜ್ಜೆ ಎಷ್ಟು ಚಂದ ಇದ್ಮೇಲೆ ಅವ ಇನ್ನು ಎಷ್ಟು ಚಂದ ಇರಬಹುದು ಗೊತ್ತಿಲ್ಲ. ಅವನನ್ನ ನೋಡುವುದಕ್ಕಾಗಿ ಹೆಜ್ಜೆಯನ್ನ ಅನುಸರಿಸಿ ಮುಂದೆ ಹೋಗುತ್ತಾ ಹೋಗುತ್ತಾ ನೋಡ್ತೇನೆ. ಓ, ಅಲ್ಲಿ ನೋಡಿ, ಒಂದು ಬಂಡಿಯ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ, ರಾಮಚಂದ್ರನಂತೆ ಚಂದ ಇದ್ದಾನೆ. ಈ ಚಂದದ ರಾಮನನ್ನ ನೋಡಿದ ತಕ್ಷಣದಲ್ಲಿ ಅವನನ್ನೇ ಗಂಡ ಮಾಡಿಕೊಳ್ಳಬೇಕೆಂಬ ಆಸೆ ನನಗೆ. ಯಾಕೆಂದ್ರೆ ಇಂತಹ ಗಂಡಸನ್ನ ನಾನು ಇದುವರೆಗೆ ಕಂಡವಳಲ್ಲ. ಪ್ರಪಂಚದಲ್ಲಿರುವ ಗಂಡಸನ ರೂಪವನ್ನೆಲ್ಲ ತಂದು ರಾಶಿ ಹಾಕಿದಾಗುಂಟು. ಇವನನ್ನ ಕಂಡ ಮೇಲೆ ನನಗೆ ಅವನನ್ನ ಗಂಡ ಮಾಡಿಕೊಳ್ಳುವ ಆಸೆ. ಅದಕ್ಕಾಗಿ ಅವನ ಬಳಿಗೆ ಹೋಗು. ಹಾಗೆಲ್ಲ ಹೋದ್ರೆ ಅವನು ಓಡಿ ಹೋದ. ಮತ್ತೆ ಅಲ್ಲಿ ಒಂದು ಸಮಸ್ಯೆ ಉಂಟು. ಪಕ್ಕದಲ್ಲಿ ಒಬ್ಬಳು ಇದ್ದಾಳೆ, ಅವನ ಹೆಂಡತಿ ಅಂತೆ, ಸುಮಾರಿಗಿದ್ದಾಳೆ. ನನ್ನ ಚಂದ ಅವನ ಹೆಂಡತಿ ಸೀತಮ್ಮ ಅಂತೆ. ಅಲ್ಲ, ಈ ಚಂದ ಇಳಿದಿದ್ದವಳಿಗೆ ಅವನು ರಾಮ ಗಂಡ ಆದ್ರೆ ಸೀತಮ್ಮನಕ್ಕಿಂತಲೂ ಚಂದ ಮಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ತಕ್ಷಣದಲ್ಲಿ ರೂಪವನ್ನ ಬದಲಿಸಿಕೊಂಡವಳು ನಾನು. ಆದ್ರೆ ಈ ವೇಷ ಬೇಡಪ್ಪ, ಕಷ್ಟ ಅಂದ್ರೆ ಕಷ್ಟ. ಇದು ಹೆಚ್ಚ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ವೇಷ ಮಾಡಿಕೊಂಡದ್ದು ಆದ್ರೂ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಮಾಡಿಕೊಂಡದ್ದು. ನಾನು ಮೊದಲು ಇದ್ದದ್ದಂದ್ರೆ ಹೇಗೆ ಹೋದಾಗಿ ಈಗ ದಾರಿಮೇ. ಮೊದಲಾಗಿದ್ರೆ ಒಂದು ನಾಲ್ಕು ಸೀರೆ ಸುತ್ತಿಕೊಂಡ್ರಾಯ್ತು. ಈಗ ಒಂದು ಸೀರೆಯನ್ನು ನಾಲ್ಕು ತುಂಡು ಮಾಡಿ ಒಂದು ಎರಡು ತುಂಡು ಇಟ್ಕೊಂಡಿದ್ದೆ. ಮೊದಲು ಕುತ್ತಿಗೆಗೆ ಹಾಕುವ ಆಭರಣ ಈಗ ಸಂಕಟ.
ನನ್ನ ಸ್ವರ ಮೊದಲು ಹೀಗಿರಲಿಲ್ಲ. ದಾರಿ ಹೊತ್ತು ಕೋಗಿಲೆಯನ್ನ ತಿಂದು ಈ ಸ್ವರ ಬಂದದ್ದು. ಕೋಗಿಲೆಯಿಂದ ಸ್ವರ ಬರ್ತದ? ಮಳೆ ಬರ್ತದೆ, ಎರಡು ಕೋಗಿಲೆ ತಿನ್ನೋಡಿ ಒಳ್ಳೆ ಸ್ವರ ಬರ್ತದೆ. ನಿಮ್ಮ ಹತ್ತಿರ ಮಾತನಾಡುವುದಕ್ಕೆ ನನಗೆ ಪುರುಸತ್ತಿಲ್ಲ. ರಾಮನನ್ನ ಕಂಡ ಮಾಡಿಕೊಳ್ಳಬೇಕೆನ್ನುವಂತ ಆತುರ ಹೆಚ್ಚುತ್ತಾ ಇದೆ. ಅದಕ್ಕಾಗಿ ರಾಮನ ಬಳಿಗೆ ಈ ಶೂರ್ಪನಖಿಯ ಪ್ರವೇಶ. ಇವರು ನಮ್ಮೇಳದವ್ರು, ಇವ್ರು ಹೀಗೆ ಬಡ್ದು 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 ಅಭ್ಯಾಸ ಆಗಿದೆ. ಕಾಲಿಟ್ಟಲ್ಲಿ ತೈ, ನಾನು ರಾಮನನ್ನ ಗಂಡ ಮಾಡಿಕೊಳ್ಳೋದಕ್ಕೆ ಹೋಗುದು. ಹೋಗುವಾಗ ಹೀಗೆಲ್ಲ ಹೋಗ್ತಾರಾ? ಹೇಗೆ ಹೋಗ್ತಾರೆ? ಚಂದ ಮಾಡಿ. ಚಂದ ಅಂದ್ರೆ ಹೇಗೆ? ಚಂದ ಅಂದ್ರೆ ಚಂದ ಹೀಗೆ ಆಗ್ಬೋದಾ? ಹೇಗೆ? Thank you.
ಶಿವನು ಶಿವನು ಮಾಮ ಮಾಮ ವಚನ 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 ರಘುಕುಲದವನು ಶ್ರೀರಾಮ ನರಪತಿ ಅಂದ್ರೆ ರಾಜ ಶಿವನು ಅಂದ್ರೆ ಕೇಳು ಮಾಮ ಅಂದ್ರೆ ನನ್ನ ವಚನ ಅಂದ್ರೆ ಮಾತುಗಳನ್ನು ರಾಮ ನನ್ ಮಾತು ಕೇಳು ಅಂದ್ರೆ ಆಯ್ತಪ್ಪ ಆ ಭಾಷೆ ಎಲ್ಲ ಇವರಿಗೆ ಇರ್ಲಿ ಈ ಜಾತಿಯವರಿಗೆ ಇರ್ಲಿ ನಮ್ ಜಾತಿಯವರಿಗೆಲ್ಲ ಈ ಭಾಷೆ ಬೇಡ ಆದ್ರೆ ಅಪರಿಚಿತರ ಪರಿಚಯವನ್ನ ಮಾಡಿಕೊಳ್ಳಬೇಕಿದ್ರೆ ಮೊದಲು ಸ್ವಲ್ಪ ಅವ್ರ ಭಾಷೆ ತಿಳ್ಕೊಂಡಿರ್ಬೇಕು ಮತ್ತೊಂದು ಎರಡು ದಿವಸ ನಮ್ಮ ಭಾಷೆಯೇ ಹೇಳ್ಕೊಟ್ಬಿಟ್ಟು ರಾಮ ದೂರದಿಂದಲೇ ನಿನ್ನ ಕಂಡು ಓಡೋಡಿ ಬಂದೆ ನಿನ್ನ ಸೇರುವುದಕ್ಕಾಗಿ ಸೇರಿಸಿಕೊಳ್ಳುವ ಗುಣ ರಾಮನಿಗಿದೆ ಸೇರಿಕೊಳ್ಳುವ ಆತುರ ನನಗಿದೆ ನಿಮಗೆ ಗೊತ್ತಿಲ್ವಾ ಏನು ಬೆಟ್ಟದ ತುದಿಯಲ್ಲಿ ನದಿಯೊಂದು ಹುಟ್ಟುತ್ತದೆ ಅದು ಹರಿದು ಹರಿದು ಎಲ್ಲಿ ಸೇರುತ್ತದೆ ಎಲ್ಲಿ ಸಾಗರವನ್ನ ಸೇರುತ್ತದೆ ಸಾಗರಕ್ಕೆ ಸೇರಿಸಿಕೊಳ್ಳುವ ಗುಣ ನದಿಗೆ ಹರಿದು ಸೇರುವ ಗುಣ ಈಗ ರಾಮನು ಹಾಗೆ ಸಕಲ ಗುಣ ಸಂಪನ್ನನಾದ ರಾಮನ ಗುಣವನ್ನ ಕಂಡು ನನ್ನ ಗುಣವು ಶೋಧಿತವಾಗಿ ರಾಮನನ್ನ ಸೇರುವುದಕ್ಕಾಗಿ ಬೆಟ್ಟದ ತುದಿಯಿಂದ ಹರಿದು ಹರಿದು